ಭಾರಿ ಅದ್ದೂರಿಯಾಗಿ ನಮ್ಮ ತಂದೆಗೆ 2004 ರಲ್ಲಿ ಏನು ಸಪೋರ್ಟ್ ಇತ್ತು ಅದೇ ತರ ಸಪೋರ್ಟ್ ಇವತ್ತು ನಾನು ಕಾಣಿಸ್ತಾ ಇದೆ ನಾವು ಆಲ್ರೆಡಿ ಗೆದ್ದಿದೀವಿ ಅನ್ನೋ ಒಂದಿದೆ ನನಗೆ ಹೇಳಬೇಕಾದ್ರೆ ಇದೊಂದು ಎಲ್ಲ ಎಲ್ಲೋ ಅಂತ ಮುನ್ಸೂಚನೆಗಳು ಇವತ್ತೇ ಕಾಣಿಸ್ತಾ ಇದೆ ಇದೇ ತರ ಜನ ಬೆಂಬಲ ನಮಗಿದ್ರೆ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ ಒಳ್ಳೆ ಕ್ರೌಡ್ ಇದೆ ನಮ್ಮ ತಂದೆಗೆ 2004 ಅಲ್ಲಿ ಯಾವ ತರ ಕ್ರೌಡ್ ಇತ್ತು ಅದೇ ಕ್ರೌಡ್ ಇದೆ ಇವತ್ತು ಹೇಳಬೇಕಾದ್ರೆ ಪರವಾಗಿಲ್ಲ 4 ವರ್ಷದಿಂದ ಪಾಪ ಸಮೃದ್ಧಿ ಮಂಜುನಾಥ್ ಏನಿದ್ದು ನಮ್ಮ ತಾಲೂಕಲ್ಲಿ ಸರ್ವಿಸ್ ಕೊಟ್ಟಿದಾರೋ ಅದಕ್ಕೆ ತಕ್ಕಂಗೆ ಪ್ರತಿಫಲ ಸಿಗುತ್ತೆ ಅನ್ನೋದು ನನಗೆ 24th ನಾನು ಹೇಳ್ತೇನೆ 24th ಆದ ನಂತರ ಹೇಳ್ತೀನಿ ಇಲ್ಲ ನನಗೆ ಇನ್ನೂ ಆ್ಯಕ್ಚುಲಿ ಆ್ಯಸ್ ಸಚ್ ಇನ್ನೂ ಕ್ಯಾಂಡಿಡೇಟ್ಸ್ ಯಾವುದು ಫೈನಲೈಸ್ ಆಗಿಲ್ಲ ನಮಗೆ 24th ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಪಿಚ್ಚಲ್ಲಿದ್ದಾರೆ ಏನು ಅಲ್ಲಿವರೆಗೂ ನಾವು ಪ್ರತಿಸ್ಪರ್ಧೆ ಬಗ್ಗೆ ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ ಎಲ್ರಿಗೂ ನಮಸ್ಕಾರ ಈ ದಿನ ಜಾತ್ಯತೀತ ಜನತಾದಳದ ಪಕ್ಷದ ವತಿಯಿಂದ ಮುಳಬಾಗಿಲು ಮೀಸಲು ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಯಾದಂಥ ಸಮೃದ್ಧಿ ಮಂಜುನಾಥ್ರವರು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಲು ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಎಲ್ಲ ಸಮಸ್ತ ಮುಳಬಾಗಿಲು ಜನರ ಪರವಾಗಿ ನಮ್ಮ ದರ್ಗಾಗೆ ಭೇಟಿ ಕೊಟ್ಟು ದರ್ಗಾದಲ್ಲಿ ಪೂಜೆ ಸಲ್ಲಿಸಿ ತದನಂತರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂನಾರ ಹಾಕಿ ಅಲ್ಲಿಂದ ಬಂದು ನಮ್ಮ ನಾಯಕರಾದಂಥ ಮಾಜಿ ಮಂತ್ರಿಗಳು ಆಗಿದ್ದಂಥ ಆಲಂಗೂರು ಶ್ರೀನಿವಾಸರವರ ಪುತ್ಥಳಿಗೆ ನಾವು ಹೂನಾರ ಹಾಕ್ಕೊಂಡು ಇಲ್ಲಿಗೆ ನಾಮಪತ್ರ ಸಲ್ಲಿಸೋದಕ್ಕೆ ಇವತ್ತು ಆಗಮಿಸಿದ್ದೀವಿ ಏನು ನಮ್ಮ ಸಮೃದ್ಧಿ ಮಂಜುನಾಥ್ ಮತ್ತು ಜಾತ್ಯತೀತ ಜನತಾದಳದ ಬೆಂಬಲಿಗರು ಅಪಾರ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೇ ಬಂದು ಜಮಾವಣೆಗೊಂಡರು ಬಿಸಿಲನ್ನು ಲೆಕ್ಕಿಸದೆ ಯಾವುದು ಬಿಸಿಲು ಭಾಳ ಇಷ್ಟ ಇದ್ದರೂ ಕೂಡ ಬಿಸಿಲನ್ನು ಲೆಕ್ಕಿಸದೆ ಸುಮಾರು 15-20 ಸಾವಿರ ಜನರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅವರು ಬಂದು ಅಭೂತಪೂರ್ವವಾಗಿ ಸ್ವಾಗತವನ್ನು ಕೋರಿ ಇವತ್ತು ಸಮೃದ್ಧಿ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅವರ ಜಯಭೇರಿ ಖಚಿತ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಏನು ಈ ದಿವಸ ನಮ್ಮ ಜಾತ್ಯತೀತ ಜನತಾ ದಳದ ಪಕ್ಷದ ವತಿಯಿಂದ ಸಮೃದ್ಧಿ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಸಿದ್ದೀವಿ 2004 ರಲ್ಲಿ ಆಲಂಗೂರು ಸೀನಣ್ಣನವರಿಗೆ ಯಾವ ರೀತಿ ಹಳ್ಳಿಗಳಲ್ಲಾಗ್ಬೋದು ಪಟ್ಟಣದಲ್ಲಾಗ್ಬೋದು ಬೆಂಬಲ ಇತ್ತು ಅದಕ್ಕಿಂತ ಹೆಚ್ಚಿನ ರೀತಿ ಇವತ್ತು ಬೆಂಬಲ ಸಿಗ್ತಾ ಇದೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ದಿನೇ 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 ನಮ್ಮ ಪಕ್ಷದಲ್ಲಿ ಸೇರ್ಪಡೆ ಅಂತಕ್ಕಂಥದ್ದು ಪ್ರತಿ ದಿವಸ ಎಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಭಾಳಷ್ಟು ಏನು 30-40 ವರ್ಷಗಳಿಂದ ಕಾಂಗ್ರೆಸ್ಸಲ್ಲಿ ಇದ್ದಂಥವರೆಲ್ಲನೂ ಇವತ್ತು ಕಾಂಗ್ರೆಸ್ ತೊರೆದು ಬರ್ತಾ ಇದ್ದಾರೆ ಕುಮಾರಣ್ಣವರ ಒಂದು ನೇತೃತ್ವದ ಸರ್ಕಾರ ಬೇಕು ಈ ರಾಜ್ಯದಲ್ಲಿ ರೈತ ಉಳಿಬೇಕು ಅಂತಂದರೆ ಫಸ್ಟು ಜನ ಪ್ರಾದೇಶಿಕ ಪಕ್ಷ ಉಳಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಆಲಂಗೂರು ಸೀನಣ್ಣವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ 15 ವರ್ಷಗಳಿಂದ ಅವರು ಕಾಲದಲ್ಲಿ ಸುಮಾರು ವಿದ್ಯಾಕ್ಷೇತ್ರದಲ್ಲಾಗ್ಬೋದು ರೈತರ ಕ್ಷೇತ್ರದಲ್ಲೂ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ 12 ಪ್ರೌಢಶಾಲೆ 5 ಜೂನಿಯರ್ ಕಾಲೇಜು ಪಾಲಿಟೆಕ್ನಿಕು ITI ಏನು ಒಂದು ಹಾರ್ಟಿಕಲ್ಚರ್ ಕಾಲೇಜು ನಮ್ಮ ಜಿಲ್ಲೆಗೆ ತಂದಿರತಕ್ಕಂಥ ಕೀರ್ತಿ ನಮ್ಮ ಆಲಂಗೂರು ಸೀನಣ್ಣವ್ರಿಗೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ ನನ್ನ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಲ್ಲ ಅಂತಕ್ಕಂಥ ಒಂದು ಕೂರ್ಗು ಅವ್ರಿಗೇನು ಇದೆ ಆತ್ಮಕ್ಕೆ ಅದು ಈ ಬಾರಿ ನೆರವೇರ್ತದೆ ಅವರ ಆತ್ಮ ಸಂತೋಷ ಪಡ್ತದೆ ಆ ರೀತಿಯಲ್ಲಿ ಇವತ್ತು ಜನ ಬೆಂಬಲ ಬಂದಿದ್ದಾರೆ ಈಗಾಗಲೇ ಅವರ ಒಂದು ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡ್ಕೊಂಡು ಬಂದಿದ್ದೀವಿ ಅವರ ಒಂದು ಆಸೆ ಈ ಬಾರಿ ನೆರವೇರುತ್ತೆ ಅಂತಕ್ಕಂಥದ್ದು ಮತ್ತು ರೈತರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಬರುತ್ತೆ ಅಂತೇಳ್ಬಿಟ್ಟು ಅನ್ನಿಸ್ತಾ ಇದೆ ಚುನಾವಣೆ ಈಗಾಗಲೇ ಮುಗಿದಿದೆ ಸಮೃದ್ಧಿ ಮಂಜುನಾಥ್ ಗೆದ್ದಿದ್ದಾರೆ ಅನ್ನಿಸ್ತಾ ಇದೆ ಜನರು ವಿಶ್ವಾಸ ಗೆದ್ದಿದ್ದಾರೆ ದೇವರ ಆಶೀರ್ವಾದ ಅವ್ರು ಸಿಕ್ಕಿದೆ ಅವ್ರು ಈಗಾಗಲೇ ಗೆದ್ದಿದ್ದಾರೆ ಅಂತೇಳ್ಬಿಟ್ಟು ಅನ್ನಿಸ್ತಾ ಇದೆ ನನಗೆ ಶಶಿ ನಮಗೆ ತಾಲೂಕಿನ ಜನ ಒಳ್ಳೆ ಆಶೀರ್ವಾದ ಮಾಡ್ತಾರೆ ಆ ನಂಬಿಕೆ ನಮಗಿದೆ ತಾಲೂಕಿನ ಎಲ್ಲ ಜನ ಇವತ್ತು ನೋಡಿ ನಮಗೆ ತುಂಬ ಆನಂದವಾಯಿತು 20,000 ಮೆಜಾರಿಟಿಯಲ್ಲಿ ನಾವು ಜಾತೀತ ಜನತಾದಲ್ಲ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಗೆಲ್ತಾರೆ ಅಂತ ಜನರ ಮೇಲೆ ನಂಬಿಕೆ ಇಟ್ಟು ದೇವ್ರ ಮೇಲೆ ಆಶೀರ್ವಾದ ಮಾಡ್ತಾರೆ ಅಂತ ಕುಮಾರಣ್ಣ CM ಆಗ್ತಾರೆ ಅಂತ ನಮಗೆ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಇವತ್ತು ನಾವು ನಮ್ಮ ಜೊತೆಯಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ನಮ್ಮ ಅಣ್ಣನದ ಕಲ್ಪಲ್ಲಿ ಪ್ರಕಾಶನ್ನವರು ನಮ್ಮ ಡಾಕ್ಟರ್ ಪ್ರಕಾಶನ್ನವರು ನಾಗರಾಜನ್ನವರು KVS ಅವರು ತುಂಬ ಆತ್ಮೀಯರು ಜೊತೆಯಲ್ಲೇ ಬಂದು ತುಂಬ ಸಂತೋಷದಿಂದ ನಾವು ಬಿ ಪರಮನ್ ಸಲ್ಲಿಸಿದ್ದೇವೆ
ಅದರ ಪ್ರಕಾರ ಒಳ್ಳೆ ಟೈಮ್ ಕೊಟ್ಟಿದ್ದೆವು ದೇವರ ಆಶೀರ್ವಾದ ಮಾಡಿದ್ದಾರೆ ಅಂತ ನಂಬಿಕೆ ನಮಗಿದೆ ದಿವಸ ಸಮೃದ್ಧಿ ಮಂಜುನಾಥ್ ಅವರು ಜೆಡಿಎಸ್ ಪಕ್ಷದ ಪರವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮತ್ತು ಅದರ ಪ್ರಯುಕ್ತ ಒಂದು ರ್ಯಾಲಿನೂ ಅದ್ಭುತವಾಗಿ ಆಗಿದೆ ಈ ರ್ಯಾಲಿ ಉದ್ದೇಶ ಇಷ್ಟೇ ಯಾರೂನೂ ಜನಕ್ಕೆ ಒತ್ತಾಯ ಮಾಡಿಲ್ಲ ಅದರ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂತ ಪ್ರೀತಿ ವಿಶ್ವಾಸದಿಂದ ಬಂದಿರತಕ್ಕಂತ ಜನ ಇದನ್ನೆಲ್ಲ ನೋಡಿದ್ರೆ ತಾವೇ ನೋಡಬಹುದು ಜೆಡಿಎಸ್ ಪಕ್ಷ ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟು ಸಮೃದ್ಧವಾಗಿದೆ ಮತ್ತು ಸಮೃದ್ಧಿ ಮಂಜುನಾಥ್ ಅವರು ಕುಮಾರಣ್ಣನವರ ನೇತೃತ್ವದಲ್ಲಿ ಅವರು ಇಲ್ಲಿ ಶಾಸಕರಾಗೋದಲ್ಲಿ ಯಾವುದು ಅನುಮಾನ ಇಲ್ಲ ಅಭೂತವಾದ ಎಲ್ಲ ಹಳ್ಳಿಗಳಲ್ಲೂನು ನಮಗೆ ಬಹಳಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಯಾಕಂದ್ರೆ 15 ವರ್ಷಗಳಿಂದಲೂನು ಇಲ್ಲಿ ಶಾಸಕರು ಇದ್ದರೂನು ಸಹ ಶಾಸಕರ ಕೊರತೆ ಇತ್ತು ಅದನ್ನ ಸಮೃದ್ಧಿ ಮಂಜುನಾಥ್ ಅವರು ಎಂಎಲ್ಎ ಆಗೋದ ಮುಖಾಂತರ ಆ ಕೊರತೆಯನ್ನ ನಿಗಿಸ್ತಾ ಇದ್ದಾರೆ ಭಗವಂತ ಸಮೃದ್ಧಿ ಮಂಜುನಾಥ್ ಅವರಿಗೆ ಮತ್ತು ಜನತೆ ಅವರ ಆಶೀರ್ವಾದ ಇದೆ ಅವರು ಖಂಡಿತವಾಗಲೂ ಇಲ್ಲಿ ವಿಜಯ ಸಿದ್ಧ ಮತ್ತು ಅವರು ಏನು ಸಮೃದ್ಧಿ ಹೆಸರಿಟ್ಕೊಂಡಿದ್ದಾರೆ ಆ ಸಮೃದ್ಧಿ ಮುಳುಬಾಗಿಲಿನ ಅಭಿವೃದ್ಧಿಗೆ ಸಮೃದ್ಧಿ ಆಗ್ತದೆ ಅಂತ ನನ್ನ ಅನಿಸಿಕೆ ಇವತ್ತು 19ನೇ ತಾರೀಕು ಜೆಡಿಎಸ್ ಪಕ್ಷದಿಂದ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ನಾವು ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಆಫೀಸರ್ಗೂ ಬೃಹತ್ ಮೆರವಣಿಗೆಯಲ್ಲಿ ಸುಮಾರು ಒಂದು 10,000 ಜನ ಒಂದು ಮೆರವಣಿಗೆಯಲ್ಲಿ ಹೋಗಿ ಅಲ್ಲಿ ನಾಮಪತ್ರ ಸಲ್ಲಿಸ್ತೀವಿ ಇಲ್ಲ ನಗರದಲ್ಲಿ ಅಂತ ಏನಿಲ್ಲ ಲಾಸ್ಟ್ ಟೈಮ್ ಯಾವುದೋ ಒಂದು ವಿಷಯ ಅದು ಕೆಲವರಿಗೆ ಬಿ ಟೀಮ್ ಎ ಟೀಮ್ ಅಂತ ಒಂದು ಇದ್ರ ಮೇಲೆ ಒಂದು ಇದ್ರ ಮೇಲೆ ಅದೊಂದು ಇದಿತ್ತು ನಮ್ಮ ಮುಳಬಾಗಿಲು ತಾಲೂಕೆ ಅಲ್ಲ ಎಲ್ಲ ನಮ್ಮ ಕುಮಾರಸ್ವಾಮಿ ಅವರಿಗೂ ತೊಂದರೆ ಆಯಿತು ಈ ಎ ಟೀಮ್ ಬಿ ಟೀಮ್ ಇಂದ ಅದರಿಂದ ಈ ಸರ್ತಿ ಆ ವಾತಾವರಣ ಇಲ್ಲ ಈ ಸರ್ತಿ ನಗರದಲ್ಲಿ ಎಲ್ಲ ರೀತಿಯ ಜನಾಂಗದವರು ಅಂದರೆ ಎಲ್ಲರೂ ಮುಸಲ್ಮಾನ್ ಬಾಂಧವರಾಗ್ಬೋದು ಎಲ್ಲ ರೀತಿ ಎಲ್ಲರೂ ಈ ಸರ್ತಿ ತುಂಬ ಒಲಿವಿದೆ ನಮ್ಮ ಸಮೃದ್ಧಿ ಮಂಜು ಅವ್ರಿಗೆ ಎರಡನೇ ಮಾತಿಲ್ಲ ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ತೀವಿ ಇದುವರೆಗೂ ನಾಮಪತ್ರ ಕಾಂಗ್ರೆಸ್ ಇದಕ್ಕೆಲ್ಲ ನಿಮ್ಗೆ ಅನುಕೂಲ ಆಗ್ಬೋದಾ ಇಲ್ಲ ಆ ರೀತಿ ಅನುಕೂಲ ಅಂತ ಹೇಳಿಲ್ಲ ಇದಕ್ಕೆ ಮುಂಚೆನೆ ನಾವು ಸುಮಾರು 5 ವರ್ಷದಿಂದ ನಾವು ಎಲ್ಲೂ ಯಾವತ್ತೂ ನಮ್ಮ ಕ್ಷೇತ್ರನ ಬಿಟ್ಟು ಹೋಗಿಲ್ಲ ಸಮೃದ್ಧಿ ಮಂಜುನಾಥ್ ಅವ್ರು ಸೋತಾದ್ಮೇಲೆ ಏನು 67,000 ಮತಗಳು ತಗೊಂಡಾದ್ಮೇಲೆ ಯಾವತ್ತೂ ಕ್ಷೇತ್ರ ಬಿಟ್ಟೋಗಿಲ್ಲ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಬರೋದ್ರಿಂದನೇ ಬಲಿಷ್ಠವಾಗಿದೆ ಯಾರು ಬಂದರೂ ಇಲ್ಲಿ ಸಮೃದ್ಧಿ ಮಂಜುನಾಥ್ ಗೆಲ್ಲುವಂಥ ಒಂದು ಪರಿಸ್ಥಿತಿವಾಗಿದೆ ಇಲ್ಲಿ ಇಂಥ ಕ್ಯಾಂಡಿಡೇಟು ಅಂಥ ಕ್ಯಾಂಡಿಡೇಟು ಇಲ್ಲ ಕಾಂಗ್ರೆಸ್ ಅವ್ರು ಬಂದರೆ ಇವರು ಬಂದರೆ ಅನ್ನೋದೇನು ಪ್ರಶ್ನೆ ಇಲ್ಲ 5 ವರ್ಷದಿಂದ ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆ ಒಂದು ಪ್ರತಿಫಲನೇ ಇವತ್ತು ಎಲೆಕ್ಷನಲ್ಲಿ ಆ ಒಂದು ಮಟ್ಟಕ್ಕೆ ಬಂದಿದೆ ಯಾರೇ ಕ್ಯಾಂಡಿಡೇಟ್ ಆದರೂ ನಮ್ಗೆ ತೊಂದರೆ ಇಲ್ಲ ನಾವು ಗೆಲ್ತೀವಿ ನಗರದ ವಾತಾವರಣ ಬಂದಾಗ ನಗರಾಧ್ಯಕ್ಷರಾಗಿ ತಾವು ಜೆಡಿಎಸ್ ಈ ಸಲ ಯಾವ ಥರ ನೀವು ಪ್ರಣಾಳಿಕೆ ಸಿದ್ಧ ಮಾಡಿದ್ರಿ ಪ್ರತಿ ವಾರ್ಡು ಪ್ರತಿ ಬೂತ್ ಅಲ್ಲ ಮೊದಲನೇದಾಗಿ ಬೂತ್ ಕಮಿಟಿ ಮಾಡ್ತೀವಿ ಪ್ರತಿಯೊಂದು ಬೂತ್ಗೂ ಸುಮಾರು ಒಂದು 49 ಬೂತ್ಗಳಿದೆ 49 ಬೂತ್ ಕಮಿಟಿ ಮಾಡ್ತೀವಿ ಆ ಕಮಿಟಿ ಮುಖಾಂತರ ಎಲ್ಲ ರೀತಿಯ ಪ್ರಚಾರ ಶುರು ಮಾಡ್ತೀವಿ ಇನ್ನೂ ಟೌನಲ್ಲಿ ಅಪರವಾದೊಂದು ಪ್ರಚಾರ ಮಾಡಲಿಲ್ಲ ಶುರು ಮಾಡ್ತೀವಿ ನಾಮಿನೇಷನ್ಸ್ ಎಲ್ಲ ಆದಮೇಲೆ ಒಂದು 2 ದಿವಸದಲ್ಲಿ ಯಾಕೆಂದರೆ ಈ ಮುಸ್ಲಿಂ ಬಾಂಧವರು ರಂಜಾನ್ ಇರೋದ್ರಿಂದ ಅವ್ರದ್ದು ಉಪವಾಸ ಎಲ್ಲ ಇರುತ್ತೆ ಆ ಟೈಮಲ್ಲಿ ನಾವು ಹೋದಾಗ ಎಲ್ಲಾದರೂ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 2 ದಿವಸ ಬಿಟ್ಟು ಫುಲ್ಲು ಟೌನಲ್ಲೇ ನೆಕ್ಸ್ಟು ಏನು ರಂಜಾನ್ ಹಬ್ಬ ಆದಮೇಲೆ ಟೌನಲ್ಲೇ ಪ್ರಚಾರ ಶುರು ಮಾಡ್ತೀವಿ ಇವತ್ತಿನ ನಾಮಪತ್ರ ಏನು ಅನಿಸ್ತಾ ಇದೆ ನೀವೇ ನೋಡ್ತಾ ಇದ್ರಲ್ಲ ಜನಸಮೂಹ ಹೆಂಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಪಕ್ಷಕ್ಕಿಂತ ಎಲ್ಲ ಇವ್ರಿಗಿಂತ ತುಂಬ ಜನರು ನಮ್ಮಿದ್ರಲ್ಲಿದ್ದಾರೆ ಗೆಲ್ಲೋದಕ್ಕೆ ಎರಡನೇ ಮಾತಿಲ್ಲ ಈ ಸರ್ತಿ 100% ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ತೀವಿ ಈ ದಿನ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿಯಾದಂಥ ಸಮೃದ್ಧಿ ಮಂಜುನಾಥ್ ಅವರ ನಾಮಪತ್ರ ಸಲ್ಲಿಕೆಗೆ ಒಳ್ಳೆ ಶುಭ ದಿನ ಅಂತ ನಾವು ಈ ದಿನ ಆಗಿದ್ವಿ ಬೆಳಗ್ಗೆನೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರ ಜೊತೆ ಬಂದು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತೆ ನಮ್ಮ ಅರ್ಗಾಗಿ ಹೋಗಿ ಅಲ್ಲ ಆಶೀರ್ವಾದ ಪಡೆದು ಅಲ್ಲಿಂದ ನಮ್ಮ ಅಂಬೇಡ್ಕರ್ ವೃತ್ತಕ್ಕೆ ಬಂದು
ಅಂಬೇಡ್ಕರ್ ಅವರಿಗೆ ಒಂದು ಆಲರ್ಪಣೆ ಮಾಡಿ ಅಲ್ಲಿಂದ ಅದೇ ಹಾದಿಯಲ್ಲಿ ಸಾವಿರಾರು ಜನಗಳು ಒಂದು 15 ರಿಂದ 20 ಸಾವಿರ ಜನರ ಜೊತೆ ಬಂದು ನಮ್ಮ ಮಾಜಿ ಮಂತ್ರಿಗಳು ಮಾಜಿ ಎಂಎಲ್ಎನೂ ಅಂತ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರ ಪುತ್ಥಳಿಗೆ ಒಂದು ಲೂನಾರವನ್ನು ಹಾಕಿ ಅಲ್ಲಿಂದ ಈಗ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ನಾಮಪತ್ರ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರನ್ನ 6 ತಿಂಗಳಿಂದನೇ ನಾವು ತುಂಬಾ ಎಲ್ಲ ಹಳ್ಳಿಗಳ ಕಡೆನೂ ಹೋಗಿ ತುಂಬ ಒಳ್ಳೆ ಇದು ಮಾಡಿದ್ದೀವಿ. ಆಲ್ರೆಡಿ ಕ್ಯಾನ್ವಾಸ್ ನಮ್ದು ಆಲ್ರೆಡಿ ಕ್ಯಾನ್ವಾಸ್ ಕಂಪ್ಲೀಟ್ ಆಗಿದೆ ಪಂಚಾಯಿತಿ ವೈಸ್. ಆದರೂ ಕೂಡ ಇನ್ನು ಇರೋ 20 ದಿನದಲ್ಲೂ ಕೂಡ ನಾವು ತುಂಬ ಒಳ್ಳೆ ಕೆಲಸ ಮಾಡಿ ಯಾವುದರೂ ನೆಗ್ಲೆಕ್ಟ್ ಮಾಡದೆ ಎಲ್ಲ ಕಾರ್ಯಕರ್ತರು ಒಗ್ಗೂಡಿಕೊಂಡು ಸಮೃದ್ಧಿ ಮಂಜುನಾಥ ಅತ್ಯಧಿಕವಾಗಿ ನಮ್ಮ ಕೋಲಾರ ಜಿಲ್ಲೆಯಿಂದ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾಮಪತ್ರ ಸಲ್ಲಿಕೆಗೆ ಮೆರವಣಿಗೆಯಲ್ಲಿ ಬಂದರು. ಹ್ಞೂ ಸರ್. ಸುಮಾರು ಅಲ್ಪಸಂಖ್ಯಾತರ ಮುಖ್ಯಮಂತ್ರಿಗಳು ಸರ್, ಒಂದು ಅಲ್ಪಸಂಖ್ಯಾತರ ಎಲ್ಲ ನಮ್ಮಲ್ಲಿ ಸುಮಾರು ಅಲ್ಪಸಂಖ್ಯಾತರು ಬಂದವ್ರೆ. ಅದರಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ರೋಷನ್ ಬಿಡಿ ಮಾಲೀಕರಾದಂಥ ರೋಷನ್ ಅವರು, ಡಾಕ್ಟರ್ ರಹಮತುಲ್ಲಾ ಖಾನ್ ಅವರ ಮಗ ಆದಂಥ ವಜಾಯತುಲ್ಲಾ ಖಾನ್ ಅವರು, ಅದೇ ಥರ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಅನೌನ್ಸ್ ಆಗಿ ನಮ್ಮ ಅಕ್ಮಲ್ ಬೇಗ್ ಅವರು ಸಹ ಈ ಇದರಲ್ಲಿ ವೇದಿಕೆ ಹಂಚಿಕೊಂಡು ನಮ್ಮ ಸಂಗಡ ಅವರೆಲ್ಲನೂ ದರ್ಗಾಗೆ ಬಂದು ದರ್ಗಾದಲ್ಲಿ ಅವರು ಫಾತಿಯ ಮುಗಿಸಿ ಆ ದೇವರ ಅನುಗ್ರಹ ಪಡೆದು ಅಲ್ಲಿಂದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅದೇ ಥರ ಆಲಂಗೂರು ವೃತ್ತದಲ್ಲಿ ಆಲಂಗೂರು ಶ್ರೀನಿವಾಸ ಅವ್ರಿಗೆ ಮಾಲಾರ್ಪಣೆ ಮಾಡಿ ಇವತ್ತಿನ ದಿನ ಅಪಾರ ಜನಸಂಖ್ಯೆಯಲ್ಲಿ ಸಾವಿರಾರು ಜನ ತೆರಳಿ ಈ ಒಂದು ನಾಮಪತ್ರ ಬಿ ಫಾರಂ ಮುಖಾಂತರ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಈ ಜನ ನೋಡಿದ್ರೆ ತಮಗೆ ಗೊತ್ತಿರ್ಬೋದು ಯಾವ ಥರ ಇದೆ ತಾಲೂಕು ನಾಡಿ ಅಂತ ಹೇಳ್ಬಿಟ್ಟು. ತಾಲೂಕಲ್ಲಿ ಈಗಾಗಲೇ ಒಂದು ಜಾತಿಯ ಜನತಾದಳ ಅಲೆ ಎದ್ದಿದೆ. 100% ನಾವು ಗೆಲ್ಲೋದು ಶತಸಿದ್ಧ. ಸುಮಾರು 30-40 ಸಾವಿರ ಅಂತರದಲ್ಲಿ ನಾವು ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ನಾನು ತಿಳಿಸೋಕ್ಕೆ ಬಯಸ್ತೀನಿ. ಇವತ್ತಿನ ದಿನ ಏನು ಅಪಾರ ಸಂಖ್ಯೆಯಲ್ಲಿ ಸುಮಾರು 1,000-2,000 ಜನ ಒಂದು 15-20 ಸಾವಿರ ಜನ ಏನು ಬಂದು ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳ ಮುಖಾಂತರ ಏನು ಇವತ್ತಿನ ದಿನ ನಾವು ಯಾವ ನಮ್ಮ ಕ್ಯಾಂಡಿಡೇಟ್ಗೆ ಅವರು ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ನಾನು ಈಗಾಗಲೇ ಸುಮಾರು ಸಲ ಹೇಳಿದ್ದೀನಿ 30-40 ಸಾವಿರ ಲೀಡ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಎರಡನೇ ಮಾತಿಲ್ಲ. 30-40 ಸಾವಿರ ಗೆಲ್ಲೋದಂತ ಚೇತರಿಸಿದ್ದ. ಮುಂದಿನ ದಿನಗಳಲ್ಲಿ ಏನು ಒಂದು ದಿನ ತಾಲೂಕಿನ ಬಗ್ಗೆ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ. ನಮ್ಮ ಆಲಂಗೂರು ಶ್ರೀಣ್ಣನವರ ಒಂದು ಅಧಿಕಾರ ಅವಧಿಯಲ್ಲಿ ಯಾವ ರೀತಿ ಅಧಿಕಾರ ನಡೆಸ್ತಿದ್ರು ಆ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಆಡಳಿತ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ಬಡವ್ರಿಗೂ ಎಲ್ಲ ಸಮುದಾಯದ ಎಲ್ರಿಗೂ ಒಂದೇ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿಯ ದೇವರು ನಮ್ಗೆ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅತಿ ಹೆಚ್ಚು ಮತಗಳನ್ನು ಗೆದ್ದೇ ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದಂತೂ ಶತಸಿದ್ಧ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮುಗಿಸ್ತೀನಿ. ನಮಸ್ಕಾರ. ಏನು ನಮ್ಮ ಆಲಂಗೂರು ಶ್ರೀನಣ್ಣವರ ಒಂದು ಬಾವುಟ ಹಿಡಿದು 2018 ನಮ್ಮ ಮಂಜಣ್ಣವರು ಮುಳಬಾಲ್ಗೆ ಬಂದರು. ಆ 2018 ಒಂದು ಕೆಲವೇ ಹಂತದಲ್ಲಿ ನಾವು ಸೋತ್ವಿ. ಸೋತ ನಂತರ ನಿರಂತರವಾಗಿ 5 ವರ್ಷ ಸಮಾಜ ಸೇವೆ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಮ್ಮ ಸಮೃದ್ಧಿ ಮಂಜಣ್ಣವರು ಒಂದು ಪಕ್ಷದ ಒಂದು ವರ್ಚಸ್ಸನ್ನು ಹೆಚ್ಚಿಸಿಕೊಂಡು ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದರು. ಇವತ್ತು ಅದರ ಒಂದು ಪ್ರತಿಫಲ ಏನಂದರೆ, ಸೊ ಎಲ್ಲ ಜನತೆಗೆ ತಾವು ಬರಬೇಕು, ಮಂಜಣ್ಣವರು ಒಂದು ಕರೆ ಕೊಟ್ಟರು, ದಯವಿಟ್ಟು ಬಂದು ನನಗೆ ಆಶೀರ್ವಾದ ಮಾಡಿ, ನಾನು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. ಹೇಳಿದ ಒಂದೇ ಒಂದು ಮಾತಿಗೆ ಎಷ್ಟು ಜನ ಬಂದಿದ್ದಾರೆ ಅಂದರೆ, ನಿಜವಾಗಲೂ ಅದೇನು ತೋರಿಸ್ತದೆ ಅಂತ ಹೇಳಿದ್ರೆ, ಪಕ್ಷದ ಮೇಲೆ ನಮ್ಮ ಅಭ್ಯರ್ಥಿ ಮಂಜಣ್ಣ ಮೇಲೆ ಜನರಿಗಿರ್ತಕ್ಕಂಥ ಆಸಕ್ತಿ, ಪ್ರೀತಿ, ವಿಶ್ವಾಸ ಇವತ್ತು ತೋರ್ಪಡಿಸ್ತದೆ. ಇವತ್ತು ನಮ್ಮ ಮಂಜಣ್ಣವರು ಅಪಾರ ಜನಸ್ತೋಮದೊಂದಿಗೆ ಬಂದು ಈಗ ಒಳಗಡೆ ಹೋಗಿದ್ದಾರೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ಭಗವಂತ, ನಾನು ಒಂದನ್ನು ಹೇಳಬಲ್ಲೆ, ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಏನು 10ನೇ ತಾರೀಕು ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ತಾರೆ, ಅವ್ರಿಗೆ ಗೆಲ್ಲೋದು ಖಚಿತ
ಅಂತ ಭಾವಿಸ್ತೇನೆ. ಯಾಕಂದರೆ ಜನರ ಆಶೀರ್ವಾದ ಅವ್ರಿಗಿದೆ ಅಂತ ಹೇಳಿ ಆ ದೇವರು ಅವ್ರಿಗೆ ಅಷ್ಟಾಶೀರ್ವಾದ ಆರೋಗ್ಯ ಕೊಟ್ಟು ಅವ್ರು ಗೆಲ್ಲಿ ಅಂತ ನಮ್ಮ ಪಕ್ಷದ ವತಿಯಿಂದ ಆ ದೇವರಲ್ಲಿ ನಾನು ಪ್ರಾರ್ಥನೆ. ವಾತಾವರಣ ನೋಡ್ತಾ ಇದ್ದಾರೆ ನೀವೆ ಯಾವ ಥರ ಇದೆ ಅಂತ. ನಮ್ಮ ಈ ಬೆಂಬಲನ್ನು ನೋಡಿ, ಜನರನ್ನು ನೋಡಿ ಬಹಳ ಖುಷಿ ಆಗ್ತಾ ಇದೆ. ಏನು ಒಂದು ಉತ್ಸಾಹದಿಂದ ಬಂದು ನಮ್ಮ ಸಮೃದ್ಧಿ ಮಂಜು ಅವರಿಗೆ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಯಾವಾಗ ಸ್ವಾಗತ ಕೊಡ್ತಾ ಇದ್ದಾರೋ, ಇವಾಗ ನಮ್ಮ ಈಶ್ವರ ಸೋಮೇಶ್ವರ ದೇವಸ್ಥಾನ ಪೂಜೆ ಮಾಡ್ಕೊಂಡು ದರ್ಗಾ ಪೂಜೆ ಮಾಡ್ಕೊಂಡು ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಪೂಜಾ ಮಾಡಿಕೊಂಡು ಇಲ್ಲಿಂದ ನಾಮಿನೇಷನ್ ಆಗೋಕ್ಕೆ ನಮ್ಮ ಜನಸಾಗರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಷ್ಟು ಖುಷಿಯ ಖುಷಿಯಾಗಿದೆ. ವಾತಾವರಣ ಚೆನ್ನಾಗಿದೆ, ಇದೆ ಅನ್ನಲ್ಲ ವಾತಾವರಣಕ್ಕೆ ಜನ ಚೆನ್ನಾಗಿ ಸೇರಿದ್ದಾರೆ. ನಾವು ಅನ್ಕೊಂಡಿರೋಕ್ಕನ್ನಷ್ಟೇ ಇನ್ನ ಎಷ್ಟು ಬೇಕು ಅಷ್ಟು ಜನ ಎಷ್ಟು ಬೆಂಬಲ ಕೊಡ್ತಾರೆ ಅಂದ್ರೆ ಅದ್ದೂರಿಯಾಗಿ ಸೇರಿದ್ದಾರೆ. ಇವತ್ತು ಹಬ್ಬದ ವಾತಾವರಣ ಏನು, ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಏನು ಇವತ್ತು ನಾಮಿನೇಷನ್ ಹಾಕಕ್ಕೆ ಹೋಗ್ತಾ ಇದ್ದಾರೋ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಮತ್ತು ದರ್ಗಾ ಹತ್ರ ಹೋಗಿ ಇವತ್ತು ಪೂಜೆ ಸಲ್ಲಿಸ್ಕೊಂಡು ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡಿ ಈ ಜನಸಮೂಹದಲ್ಲಿ ಹೋಗಿ ಅವರು ಇವತ್ತು ಏನು ನಾಮಿನೇಷನ್ ಹಾಕ್ಬಿಟ್ಟು ಬರ್ತಾರೋ ಎಲ್ಲ ನಮ್ಮ ಮುಳಬಾಗಲು ತಾಲೂಕಿನ ಜನತೆ ಅವ್ರ ಮೇಲೆ ಆಶೀರ್ವಾದ ಇತ್ತು. ಏನೇ ಒಂದು ಕರೆಗೆ ಹೋಗ್ಬಿಟ್ಟು ಸುಮಾರು ಸಾವಿರಾರು ಜನ ಇವತ್ತು ಇಲ್ಲಿಗೆ ಬಂದಿರ್ತಾರೆ. ಇವರೆಲ್ಲ ಮತ್ತು ತಾಲೂಕಿನಲ್ಲಿ ಇನ್ನೂ ಉಳ್ಕೊಂಡಿರೋರು ಕೂಡ ಇವರೆಲ್ಲರ ಆಶೀರ್ವಾದ ನಮ್ಮ ಸಮೃದ್ಧಿ ಮಂಜುನಾಥ್ ಮೇಲೆ ಇತ್ತು. 10ನೇ ತಾರೀಕು ಏನು ನಡೀತದೆ ಚುನಾವಣೆ, ಆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಜೈಬೇರಿ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ನಾಯಕರುಗಳಿಗೂ ಬಣ್ಣ ತೊಟ್ಟಿದ್ದೀವಿ. ಅದನ್ನು ದೇವರು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ನಾವು ಎಂದೂ ಎಂದೆಂದಿಗೂ ಕಾಣದಂಥ ವಾತಾವರಣ ಇದೆ. ನಮ್ಮ ಜೆ ಡಿ ಎಸ್ ಪಕ್ಷ ತುಂಬ ತಾಲೂಕಿನ ಸದೃಢವಾಗಿದೆ ಅಂತ ಇದರ ಮೂಲಕ ನಮಗೆ ನಿರೂಪಣೆ ಆಗ್ತಾ ಇದೆ. ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಬಾ ಚಂದ್ರ ಗೆಲ್ಲುವುದು ಯಾವುದೇ ಸಂಶಯವಿಲ್ಲ. ಅತಿ ಹೆಚ್ಚು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಮ್ಮ ಜನರು, ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ಮಾಡಿರುವಂಥ ಒಳ್ಳೆ ಕಾರ್ಯಕ್ರಮಗಳು, ಕುಮಾರಣ್ಣ ಅವರ ಆಶೀರ್ವಾದ ಮತ್ತು ಕುಮಾರಣ್ಣ ಜನಪರ ಕಾರ್ಯಕ್ರಮಗಳಿಗೆ ಜನ ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗಗಳು, ಆಯಂದ ಇರಬಹುದು, ಮೈನಾರಿಟಿಸ್ ಇರಬಹುದು, ಎಲ್ಲ ಜನಗಳು ಒಳ್ಳೆ ಸ್ಪಂದನೆ ಇದೆ. ಈ ಸರಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು 100,000 ಮತಗಳ ಮೇಲೆ ಮತಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ವಾತಾವರಣ ಅಭುತ ವಾತಾವರಣವಾಗಿದ್ದು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಒಳ್ಳೆ ಬಲ ಪಡುವಂಥ ದಿನವಾಗಿದೆ. ನಮ್ಮ ಕಾರ್ಯಕರ್ತರಾಗಿರ್ಬೋದು, ನಮ್ಮ ನಾಯಕರಾಗಿರ್ಬೋದು, ಯಾವುದೇ ಥರ ಗೊಂದಲವಿಲ್ಲದಿದ್ರೆ ನಾವು ಚುನಾವಣೆ ನಡೆಸಲು ಸಿದ್ಧವಾಗಿದೆ ಅಂತ ಹೇಳಿದ್ರೆ ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 19/4/2023 ಇವತ್ತು, ನಾಳೆ ಚುನಾವಣೆಯ ನಾಮಿನೇಷನ್ ಪತ್ರ ಕೊನೆ ದಿನಾಂಕ ಇರೋದ್ರಿಂದ 19ನೇ ತಾರೀಕು ಇವತ್ತು ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿ, ನಾಯಕರನ್ನ ಒಗ್ಗೂಡಿ ಶ್ರೀ ವಿನಾಯಕನ ದರ್ಶನವನ್ನು ಪಡೆದು, ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದು, 5ರಲ್ಲಿ ದರ್ಶನವನ್ನು ಪಡೆದು, ಅಂಬೇಡ್ಕರ್ ಸ್ಟ್ಯಾಚುಗೆ ಹಾರ ಹಾಕೋ ಮುಖಾಂತರವಾಗಿ, ಆಲಂಗೂರು ಸೀನಣ್ಣಗೆ ಹಾರ ಹಾಕೋ ಮುಖಾಂತರವಾಗಿ ಬೃಹತ್ ಕಾರ್ಯಕರ್ತರು ಸಹ ಒಂದು ಒಗ್ಗೂಡಿ ಇವತ್ತು ನಾಮಿನೇಷನ್ನ ಫೈಲ್ ಮಾಡಿದ್ದೀವಿ. ಬಹುಶಃ ಇದು ನನ್ನ ಲಾಸ್ಟ್ 5 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು ಮತ್ತು ಈಗ 5 ವರ್ಷಗಳ ಹಿಂದೆ ಕೂಡ ಇಲ್ಲೇ ಇದ್ದು ಸತತವಾಗಿ ಸರ್ವಿಸನ್ನು ಮಾಡಿ ಸಹಸ್ರಾರು ಸಂಖ್ಯೆಯ ಒಂದು ಆಶೀರ್ವಾದ ಪಡೆದು ಇವತ್ತು ನಾನು ನಾಮಿನೇಷನ್ನ ಫೈಲ್ ಮಾಡಿದ್ದೀನಿ. ನನ್ನ ನಂಬಿಕೆ ಇಟ್ಟು ಹೈಕಮಾಂಡ್ ಮತ್ತೆ ನನ್ನ ಬಿ ಪರಂ ಕೊಟ್ಟು ಮರು ಆಯ್ಕೆ ಮಾಡಿದ್ದಕ್ಕೆ ಹೈಕಮಾಂಡ್ಗೆ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತಾ, ಇವತ್ತು ನನ್ನ ನಾಯಕರು ನನ್ನ ಜೊತೆಗೂಡಿ ನಾವು ಇದ್ದೀವಿ ಅಂತ ಜೊತೆಗೂಡಿ ನಾಮಿನೇಷನ್ ಸೆಲೆಕ್ಟ್ ನಾವು ಬಂದಿದ್ದೀವಿ. ಸೊ ಇನ್ನೆಲ್ಲರ ಆಶೀರ್ವಾದ, ಮೇ 10ನೇ ತಾರೀಕು ನನ್ನೆಲ್ಲ ಮತದಾರ ಪ್ರಭುಗಳು ಆಶೀರ್ವಾದ ಕೊಟ್ಟು ಮೇ 13ಕ್ಕೆ ವಿಜಯ ಪತಾಕೆಯನ್ನು ಆರಿಸ್ಲಿಕ್ಕೆ ಒಂದು ಅವಕಾಶನ ಮಾಡಿಕೊಡ್ತಾರಂತ ನಂಬಿಕೆಯಿಂದ ನಾನು ಎಲ್ಲ ಹಳ್ಳಿಗಾಡು ಪ್ರದೇಶಕ್ಕೆ ಮನೆ ಮನೆಗೂ ಭೇಟಿ ಮಾಡಲಿಕ್ಕೆ ಹೊರಟಿದ್ದೀನಿ. ಅದಕ್ಕೆ ಅರ್ಧ ಮುಗಿಸಿದ್ದೀನಿ, ನಾಳೆಯಿಂದ ಮತ್ತೆ ಅರ್ಧ ಮುಗಿಸಿ ಇನ್ನೆಲ್ಲ ಅವರಿಗೆ ಮತದಾರ ಪ್ರಭುಗಳಿಗೆ ಬಿಡ್ತೀನಿ. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಜನಸ್ತೋಮ, ಈ ಒಂದು ಜನಸಾಗರ. ಆಕ್ಚುಲಿ ಈಗ ಫೋನ್ ಮಾಡ್ತಿದ್ದಾರೆ, ಅಣ್ಣ ನಾಮಿನೇಷನ್ ಹಾಕ್ಬಿಟ್ಟು ನಾವೆಲ್ಲ ಇಲ್ಲಿ ಬಂದು ಕಾಯ್ತಾ ಇದ್ದೀವಿ ಅಂತ. ಇನ್ನೂ ಗಾಡಿಗಳು ಪಾಪ ಬರ್ತಾನೆ ಇದ್ದಾರೆ. ನಾವು 1 ಗಂಟೆಗೆ ಹೇಳಿದ್ದು ರಾವ್ ಕಾಲ ಇದಾಗ್ಬಿಡುತ್ತೆ ಅಂತ ಸ್ವಲ್ಪ ಬೇಗ ಬಿಟ್ವಿ. ಸೊ ಅದರಿಂದ ಇನ್ನೂ ಜನ ಸಾಗರ ತುಂಬಿ ತುಂಬಿ ಬರ್ತಾ ಇದೆ. ಬಹುಶಃ ಇವತ್ತಿನ ಜನಸಾಗರವೇ ಮೇ 10ನೇ ತಾರೀಕು ನನಗೆ ಒಂದು ವಿಜಯೋತ್ಸವ ಸಿಗ್ಬೋದು ಅನ್ನೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಓಕೆ, ಬೇರೆ ಥ್ಯಾಂಕ್ ಯು. ನಾಮಪತ್ರವನ್ನು ಇವತ್ತು ಸಲ್ಲಿಸಿದ್ದಾರೆ. ಈ ನಾಮಪತ್ರದಲ್ಲಿ ಬಹುಜನ ನಾಯಕರು ಮತ್ತು ಅಭಿಮಾನಿಗಳು ಸುಮಾರು 15-20 ಸಾವಿರ ಜನಗಳು ಇಂದ ಬಂದು ಪ್ರೋತ್ಸಾಹ ಮಾಡಿ
ಈ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಈಗ ಈ ಮುಳ್ಬಾಗಿಲನ್ನು ಇನ್ನು ಮುಂದೆ ಅವರ ಹೆಸರೇ ಸಮೃದ್ಧಿ ಅಂತಿದೆ. ಈ ಮುಳ್ಬಾಗಿಲನ್ನು ಅವರು ಗೆದ್ದು ಒಂದು ಸಮೃದ್ಧಿ ತಾಲೂಕು ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ಸುಮಾರು 15 ವರ್ಷಗಳಿಂದ ಈ ಇದರಲ್ಲಿ ಎಮ್ ಎಲ್ ಎಗಳು ಇದ್ದಾರಾ ಇಲ್ವಾ ಅನ್ನೋದು ಒಂದು ಇದಿರಲಿಲ್ಲ. ಅವ್ರ ಇಷ್ಟಾನುಸಾರವಾಗಿ ನಡೆಸ್ಕೊಂಡು ಅವ್ರ ಇಷ್ಟಾನುಸಾರವಾಗಿ ಯಾರು ಮೊದಲು ಈ ರೀತಿ ನಡೀತಾ ಇರಲಿಲ್ಲ. ಆಲಂಗೂರು ಶ್ರೀನಿವಾಸ ಇದ್ದಾಗ ಇದನ್ನೇನಾದರೂ ಒಂದು ಒಂದು ಎಡವಟ್ಟಾದಾಗ ನಾವು ಅದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದವು, ಅದನ್ನು ಖಂಡಿಸಿ ಇದು ಮಾಡ್ತಾ ಇದ್ದವು. ಈಗ ಅಂತ ಅವ್ರು ಯಾರು ಮುಂದಕ್ಕೆ ಬರಲಿಲ್ಲ, ಖಂಡಿಸಲಿಲ್ಲ ಮತ್ತು ಯಾವುದೇ ಒಂದು ಇದನ್ನು ಮಾಡಿಲ್ಲ. ಆದ್ದರಿಂದ ಆಲಂಗೂರು ಶ್ರೀನಣ್ಣ ಹೋದ ಮೇಲೆ ಮತ್ತೆ ಈ ಪಕ್ಷಕ್ಕೆ ಒಂದು ಚೈತನ್ಯ ಬಂದಿದೆ. ಆ ಚೈತನ್ಯದಲ್ಲಿ ಎಲ್ಲ ನಾಯಕರೆಲ್ಲ ಒಂದಾಗಿ ಅವರಿಗೆ ದುಡಿದು ಅವ್ರನ್ನು ಗೆಲ್ಲಿಸಬೇಕಂತ ನಾವು ಎಲ್ಲರನ್ನೂ ಮನವಿ ಮಾಡ್ಕೊತಾ ಇದ್ದೇನೆ. ಆ್ಯಸ್ ಎ ನಾನು ಮಾಜಿ ಟೌನ್ ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಎಲ್ಲ ಮುಸ್ಲಿಂ ಬಾಂಧವರಿಗೂ ಮತ್ತು ನಮ್ಮ ಹಿಂದೂ ಬಾಂಧವರಿಗೂ ಎಲ್ರಿಗೂ ಮತ್ತು ಸಮಸ್ತ ನಾಯಕರಿಗೂ ಮನವಿ ಮಾಡ್ಕೊಳ್ಳೋದಂದರೆ ತನ್ನ ಮನ ಎಲ್ಲೂ ಒಂದಾಗಿ ಅವ್ರಿಗೆ ಮುಂದೆ ಬಂದು ಜೈಕೆಸಿಲ್ಲ ಮಾಡಿಸ್ಬೇಕಂತ ತಮ್ಮಲ್ಲಿ ಎಲ್ಲ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.